Hello students, in the last video we are discussed about the central plan economy, means central problems of an economy, that is mainly represented to what to produce and what quantity, how these are goods produced, whom these are goods produced. It means when we are observing the central problems of an economy, that is mainly represented to what type of production decisions are, it means what type of goods and services are produced in the country economy. There are observing the major three problems. Right? Here we are today. Now, ಹಿಂದಿನ ಒಂದು ವಿಡಿಯೋದೊಳಗೆ ನೀವು ನೋಡಿದ್ದೀವಿ ಅಂತಂದ್ರೆ ಕೇಂದ್ರೀಯ ಆರ್ಥಿಕತೆಯ ಸಮಸ್ಯೆಗಳು. ಇಲ್ಲಿ ಬಹಳಷ್ಟು ಕನ್ಫ್ಯೂಸ್ ಆಗ್ತೀರಿ ನೀವು. ಏನು ಕನ್ಫ್ಯೂಸ್ ಆಗ್ತೀರಿ ಅಂತಂದ್ರೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂದಾಗ ಮತ್ತು ಸೆಂಟ್ರಲ್ ಪ್ಲಾನ್ ಎಕಾನಮಿ ಅಂದಾಗ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂದಾಗ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಅಂದ್ರೆ ಇಲ್ಲಿ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೋಮ್ ದೀಸ್ ಆರ್ ಗೂಡ್ಸ್ ಪ್ರೊಡ್ಯೂಸ್ ಅಂತಂದ್ರೆ ಏನನ್ನ ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಯಾರಿಗಾಗಿ ಸರಕುಗಳನ್ನು ಉತ್ಪಾದಿಸಬೇಕು ಮತ್ತು ಹೇಗೆ ಈ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನುವಂಥದ್ದು ಮೂರು ಪಾಯಿಂಟ್ಸ್ ಅನ್ನ ಇಲ್ಲಿ ನೀವು ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಬಟ್ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಸೇಮ್ ಸೆಂಟ್ರಲ್ ಎಕಾನಮಿ ಇಲ್ಲಿ ಸೆಂಟ್ರಲ್ ಸೆಂಟ್ರಲ್ ಅಂತಂದ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಆಗೋದ್ರಿಂದ ಸೆಂಟ್ರಲ್ ಎಕಾನಮಿ ಅಂತಂದಾಗ ಏನ್ ಹೇಳಬೇಕು ನಾವು ವೆನ್ ಯು ಆರ್ ಅಬ್ಸರ್ವಿಂಗ್ ದ ಎಕಾನಮಿ ದ ಪ್ರೊಡಕ್ಷನ್ decisions and all meaning the what to produce, how to produce, or whom to produce, that type of decisions are taken by the government sector, that type of means the government, that type of economy we are called the central planned economy or central economy. And then the central planned economy go but the central problems of an economy go solve for different scenario will occur. Okay, so now in the revision class, so in this video we are discussing about the what is the meaning of central plan economy and what is the meaning of market economy. Even the video mukhantara now en nodunu antandre kendriya yojita aarthikate andre enu mattu marukatte aarthikate andre enu ee nodre idu idanna nimga 4 marks ge adu kelabodu athava ಇದನ್ನ ಸೆಂಟ್ರಲ್ ಪ್ಲಾನ್ ಎಕಾನಮಿ ಇದನ್ನಾದ್ರೂ 4 ಮಾರ್ಕ್ಸ್ ಕೇಳಬಹುದು ಮತ್ತು ಮಾರ್ಕೆಟ್ ಎಕಾನಮಿ ಇದನ್ನಾದ್ರೂ ನಿಮಗೆ 4 ಮಾರ್ಕ್ಸ್ ಕೇಳಬಹುದು ಅಂತಂದ್ರೆ ಯಾರು ಬರ್ತಾವು ಅಂತ ಹೇಳ್ತೀನಿ ಅಂತಂದ್ರೆ ಕೇಂದ್ರೀಯ ಯೋಜಿತ ಅಂದ್ರೆ ಕೇಂದ್ರೀಯ ಸಮಸ್ಯೆಗಳು ಅರ್ಥವ್ಯವಸ್ಥೆಯ ಕೇಂದ್ರೀಯ ಸಮಸ್ಯೆಗಳನ್ನಾದ್ರೂ ಕೇಳಬಹುದು ಕೇಂದ್ರೀಯ ಸಮಸ್ಯೆಗಳನ್ನಾದ್ರೂ ಕೇಳಬಹುದು ನಿಮಗೆ 4 ಮಾರ್ಕ್ಸ್ ಗೆ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನಾದ್ರು ಕೇಳಬಹುದು ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನಾದ್ರು ಕೇಳಬಹುದು ಮತ್ತು ಮಾರುಕಟ್ಟೆ ಆರ್ಥಿಕತೆಯನ್ನಾದ್ರು ಕೇಳಬಹುದು ಬಟ್ಟಲ್ಲಿ ನಿಮಗ ಈ ಚಾಪ್ಟರ್ ಮೇಲೆ 4 ಮಾರ್ಕ್ಸ್ ಕಂಪಲ್ಸರಿ ಇರೋದ್ರಿಂದ ನಾವು ಈ ಫಸ್ಟ್ ಕ್ವಶನ್ ಇಂದ ಫಸ್ಟ್ ರಿವಿಷನ್ ಕ್ಲಾಸ್ ಅಂತ ಹೇಳಿದ್ದೆ ನೋಡ್ರಿ ಓವರ್ ಅಂತಂದ್ರೆ ನೇತಾರ ಟೀಚರ್ ಅಂಡ್ ಫಾರ್ಮರ್ಸ್ ಮೀನ್ಸ್ ಫಾರ್ಮರ್ ವರ್ಕ್ ಅಂತಂದ್ರೆ ಒಬ್ಬ ನೇಕಾರ ಆಗಿರ್ಬಹುದು ಅಥವಾ ಒಬ್ಬ ಶಿಕ್ಷಕ ಆಗಿರ್ಬಹುದು ಅಥವಾ ಒಬ್ಬ ಕೃಷಿಕನ ಒಂದು ಸೌಲಭ್ಯಗಳನ್ನ ಇಟ್ಕೊಂಡು ಹೇಗೆ ನಾವು ಉತ್ಪಾದನೆ ಅಂದ್ರೆ ಹೇಗೆ ಪ್ರೊಡಕ್ಷನ್ ಆಗ್ತದೆ ಇದನ್ನಾದ್ರೂ ನಿಮ್ಗೆ 4 ಮಾರ್ಕ್ಸ್ ಕೇಳ್ಬಹುದು ಮತ್ತು ಇನ್ನು ಒಂದು ನೋಡಿದಾಗ ಏನಿದೆ ನೋಡಿದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಆಗಮನ ನಿಮ್ಗೆ ಕೇಳಬಹುದು ಅಂತಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಆಗಮನ ನಿಮ್ಗೆ ಕೇಳುವಂತಹ ಚಾನ್ಸಸ್ ಐತಿ ಒಟ್ಟಲ್ಲಿ ಈ ಚಾಪ್ಟರ್ ಒಳಗ ಏನ್ ಬರ್ತಾವು 5 4 ಮಾರ್ಕ್ಸ್ ಕ್ವಶನ್ ಬರ್ತಾವು ಈ 5 ಒಳಗ 1 4 ಮಾರ್ಕ್ಸ್ ಕಂಪಲ್ಸರಿ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಗೆ ಬರ್ತದ ಹಾಗಾಗಿ ಈ ಚಾಪ್ಟರ್ ಅನ್ನ ಸ್ವಲ್ಪ ನೀವು ಸೀರಿಯಸ್ ಆಗಿ ತಗೊಂತೀವಿ ಅಂತಂದ್ರೆ ಈಗಿ ಆಗಿ ನೀವು ಏನ್ ಮಾಡಬಹುದು 7 ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಒಂದು 4 ಮಾರ್ಕ್ಸ್ ಗೆ ಒಂದು 2 ಮಾರ್ಕ್ಸ್ ಗೆ ಒಂದು 1 ಮಾರ್ಕ್ಸ್ ಹೌದು ಅದೇ ಒಂದು 4 ಮಾರ್ಕ್ಸ್ ಕೇಳ್ತಾನ ಒಂದು 2 ಮಾರ್ಕ್ಸ್ ಕೇಳ್ತಾನ ಒಂದು 1 ಮಾರ್ಕ್ಸ್ ಕೇಳ್ತಾನ ಹಾಗಾಗಿ ಈ ಚಾಪ್ಟರ್ ನ ಸ್ವಲ್ಪ ನೀವು ಫೋಕಸ್ ಮಾಡಿದ್ರಿ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಬಟ್ ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಮೀನ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದ್ರೆ ನಿಮ್ದು
क्वेश्चन बहुत सीरियस बहुत केरफुल बहुत बेसिक आ चाप्टर मार्क्स पड़को सो वेन वी आर ऑब्जर्विंग द सेंट्रल प्लैंड इकोनॉमी एंड मार्केट इकोनॉमी क्लास प्रकार ना केंद्रीय योजित आर्थिकते मारुकट्टे आर्थिकते मार्क्स अंद्रे ना 4 मार्क्स क्वेश्चन कवर मार्कोनक्कागुत्तद अद्रिंद नावु एनु माडबहुदु 8 मार्क्स अन्न तिळ्कोबहुदु सो द फर्स्ट वन इज सेंट्रल प्लैंड इकोनॉमी मीन्स वेन वी आर ऑब्जर्विंग द एंटायर वर्ल्ड इकोनॉमिक एक्टिविटीज सम कंट्रीज आर डिसाइडेड टू टेकिंग द डिफरेंट ऑफ इकोनॉमीज आइदर सेंट्रल प्लैंड इकोनॉमी और मार्केट इकोनॉमी और मिक्स्ड इकोनॉमी ಅಂತಂದ್ರೆ ಒಟ್ಟಾರೆಯಾಗಿ ವಿಶ್ವದ ಒಂದು ಆರ್ಥಿಕತೆಯನ್ನು ನೋಡಿದಾಗ ಅಂದ್ರೆ ಒಟ್ಟಾರೆ ಒಂದು ವಿಶ್ವದಲ್ಲಿ ಇರತಕ್ಕಂತ ದೇಶಗಳ ಒಂದು ಆರ್ಥಿಕತೆಯನ್ನು ನೋಡಿದಾಗ ಅವು ಬಹಳಷ್ಟು ದೇಶಗಳು ವಿವಿಧ ಆರ್ಥಿಕತೆಗಳನ್ನು ಹಾಕಿಕೊಂಡಿರ್ತವ ವಿವಿಧ ಆರ್ಥಿಕತೆಗಳನ್ನು ಹಾಕಿಕೊಂಡಿರ್ತವ ಆ ವಿವಿಧ ಆರ್ಥಿಕತೆಗಳ ಪ್ರಕಾರನೇ ಏನು ಮಾಡ್ತವ ತಮ್ಮ ದೇಶಗಳ ಉತ್ಪಾದನೆಯನ್ನು ನಡೆಸಿಕೊಂಡು ಹೋಗ್ತಿರ್ತವ ಹಾಗಾಗಿ ಯಾವ ರೀತಿ ಇರ್ತಾವೆ ಅಂತ ಹೇಳ್ತೀವಿ ಅಂತಂದ್ರೆ ಪ್ರಮುಖವಾಗಿ ನಾವು 3 ರೀತಿಯ ಆರ್ಥಿಕತೆಗಳನ್ನು ನೋಡ್ತೀವಿ ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆ ಮತ್ತು ಮಿಶ್ರ ಆರ್ಥಿಕತೆ ಅಂತಂದ್ರೆ ನಾವು ನಮ್ಮ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ 3 ರೀತಿಯಾಗಿ ಏನು ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ಒಂದೇನು ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ ಒಂದು ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ सेंट्रल प्लैंड इकोनॉमी अंदर केंद्रीय योजित आर्थिकते केंद्रीय योजित आर्थिकते केंद्रीय योजित आर्थिकते सेकंड वन मार्केट इकोनॉमी अंदर मारुकट्टे आर्थिकते मत्तु मिक्स्ड इकोनॉमी अंद्रे मिश्र आर्थिकते सेंट्रल प्लान इकोनॉमी एंड मार्केट इकोनॉमी अंद्रे वंदो केंद्रीय योजित आर्थिकते इन्नोंदु मार्केट आर्थिकते हागादरे ई 4 मार्क्स हेंगे नीवु कवर माड्कोबेकु अन्नुवंतद्दन्न हेळ्ति नोड्रि इदरल्लि एनु इल्ल बहळष्टु सिंपल ऐते बरी नीवु नेनपिट्टुकोंड्रे साकु ईजी आगि 4 मार्क्स अन्न पड्कोबहुदु मोदलिगे एनु बरेदिरि डेफिनेशन अन्न बरेदि इट मीन व्हेन वी आर ऑब्जर्विंग द इकोनॉमिक एक्टिविटीज कंट्रोल्ड ओन्ड एंड ऑपरेटेड बाय द सेंट्रल और गवर्नमेंट सेक्टर दैट टाइप ऑफ इकोनॉमी वी आर कॉल्ड द सेंट्रल प्लैंड इकोनॉमी इट मीन व्हिच इकोनॉमिक एक्टिविटीज आर कंट्रोल्ड ओन्ड ऑपरेटेड बाय द गवर्नमेंट सेक्टर और ए सेंट्रल दैट टाइप ऑफ इकोनॉमिक एक्टिविटीज आर कॉल्ड सेंट्रल प्लान इकोनॉमी ಅಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಆಪರೇಟೆಡ್ ಅಂತಂದ್ರೆ ನಿರ್ವಹಣೆ ಆಗಿರಬಹುದು ಅದನ್ನ ನಡೆಸಿಕೊಂಡು ಹೋಗುವಂತದ್ದಾಗಿರಬಹುದು ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲಾ ನೀತಿಗಳನ್ನ ಅಥವಾ ಎಲ್ಲಾ ನಿರ್ಣಯಗಳನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರೀತೀವಿ ಕೇಂದ್ರೀಯ
क्रिया योजित आर्थिक थे कोटा चला विच इकोनॉमिक एक्टिविटीज आर कंट्रोल ओन ऑपरेटेड बाय द गवर्नमेंट दैट टाइप ऑफ इकोनॉमिक एक्टिविटीज आर कॉल्ड सेंट्रल प्लैनर इकोनॉमी ಯಾವ ಒಂದು ಆರ್ಥಿಕತೆಯನ್ನ ಸರ್ಕಾರವೇ ಅಂದ್ರೆ ಉತ್ಪಾದನೆ ಆಗಿರ್ಬೋದು ನಿರ್ವಹಣೆ ಆಗಿರ್ಬೋದು ನಿಯಂತ್ರಣಗಳನ್ನ ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಗೊತ್ತಾಯ್ತು ಇಲ್ಲಿ 1.5 ಸೊ ಸೆಕೆಂಡ್ ಪಾಯಿಂಟ್ ಇಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಆರ್ ಹೌ ಟು ಪ್ರೊಡ್ಯೂಸ್ That type of decisions are taken by the government sector. ಅಂತಂದ್ರೆ ಎರಡನೇ ಪಾಯಿಂಟ್ ಏನ್ ಬರೀತಿ ಅಂತಂದ್ರೆ ಏನು ಕೇಂದ್ರೀಯ ಸಮಸ್ಯೆಗಳು ಅದಾವಲ್ಲ ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವಂತಹ ನಿರ್ಣಯಗಳನ್ನೆಲ್ಲವನ್ನ ಸರ್ಕಾರವೇ ತೆಗೆದುಕೊಳ್ತಾ ಇರ್ತದ ಅಥವಾ ಕೇಂದ್ರವೇ ತೆಗೆದುಕೊಳ್ತಾ ಇರ್ತೈತಿ ಅಂತಹ ಆರ್ಥಿಕತೆಗೆ ಏನು ಈ ಕೇಂದ್ರೀಯ ಅಂದ್ರೆ ಯಾವಾಗ ವೆನ್ ದೇ ಆರ್ ಅಬ್ಸರ್ವಿಂಗ್ ದ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ವಾಟ್ ಟು ಪ್ರೊಡ್ಯೂಸ್ ಹೌ ಟು ಪ್ರೊಡ್ಯೂಸ್ ಆರ್ ಹೌ ಟು ಪ್ರೊಡ್ಯೂಸ್ ದಟ್ ಟೈಪ್ ಆಫ್ ಡಿಸಿಷನ್ಸ್ ಆರ್ ಟೇಕಿಂಗ್ ಬೈ ದ ಗೌರ್ಮೆಂಟ್ ಸೆಕ್ಟರ್ ದಟ್ ಈಸ್ ವೆನ್ ದೇ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನಿಂಗ್ ಎಕನಾಮಿ ಅಂತಂದ್ರೆ ಒಂದು ಕೇಂದ್ರೀಯ ಯೋಜನೆ ಸಂಬಂಧಿಸಿದಂತಹ ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವಂತಹ ನಿರ್ಣಯಗಳನ್ನೆಲ್ಲವನ್ನ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ತಾ ಇರ್ತೈತಿ ಅಂತ ಎರಡನೇ ಪಾಯಿಂಟ್ ಅನ್ನ ಬರೀತೀವಿ ಒಂದನೇ ಪಾಯಿಂಟ್ ಅನ್ನ ಏನ್ ಬರೀತೀರಿ ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಸರ್ಕಾರವೇ ನಿರ್ವಹಣೆ ಮಾಡಿಕೊಂಡು ನಡೆಸಿಕೊಂಡು ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನೆಲ್ಲವನ್ನ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆ ಏನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಆಗಿರ್ತೈತಿ ಅಂತ ಡೆಫಿನಿಷನ್ ಬರೀತೀರಿ ಎರಡನೇದು ಕೇಂದ್ರೀಯ ಸಮಸ್ಯೆಗಳಾದಂತಹ ಏನನ್ನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವಂತಹ ನಿರ್ಣಯಗಳೆಲ್ಲವನ್ನ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ತಾ ಇರ್ತೈತಿ ಅಂತ ಬರೀತೀವಿ ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಫಂಕ್ಷನ್ಸ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಫಂಕ್ಷನ್ಸ್ ದ ಪ್ರೊಡಕ್ಷನ್ ಡಿಸಿಷನ್ಸ್ ಆರ್ ಟೇಕಿಂಗ್ ಬೈ ದ ಸೆಂಟ್ರಲ್ ಅಥಾರಿಟಿ ಅಂತಂದ್ರೆ ಈ ಒಂದು ಅರ್ಥವ್ಯವಸ್ಥೆ ಒಳಗ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಣಯಗಳನ್ನ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ತಿರ್ತೈತಿ ಅಥವಾ ಕೇಂದ್ರೀಯ ಪ್ರಾಧಿಕಾರಿಗಳೇ ತೆಗೆದುಕೊಳ್ತಿರ್ತಾರ ಹಾಗಾಗಿ ಇಲ್ಲಿ ನಾವು ಮೂರನೇ ಪಾಯಿಂಟ್ ಅನ್ನ ಹೇಳ್ತೀವಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಡಿಸಿಷನ್ಸ್ ಆರ್ ಪ್ರೊಡಕ್ಷನ್ ಕಂಡೀಷನ್ಸ್ ಆರ್ ಟೇಕಿಂಗ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಅಥಾರಿಟೀಸ್ ಸೆಂಟ್ರಲ್ ಅಥಾರಿಟಿ ಅಂತಂದ್ರೆ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಣಯಗಳೆಲ್ಲವನ್ನ ಕೇಂದ್ರೀಯ ಪ್ರಾಧಿಕಾರಿಗಳೇ ಅಥವಾ ಪದಾಧಿಕಾರಿಗಳಿಗೆ ಏನ್ ಮಾಡಿರ್ತಾರ ತೆಗೆದುಕೊಳ್ತಾ ಇರ್ತಾರ ಅಂತ ನಾವು ಹೇಳ್ತೀವಿ ಅಂಡ್ ನೆಕ್ಸ್ಟ್ ಒನ್ ಈಸ್ ದ ಪ್ರೊಡಕ್ಷನ್ ಪ್ಯಾಟರ್ನ್ಸ್ ಆರ್ ಮೇನ್ಲಿ ರಿಪ್ರೆಸೆಂಟೇಡ್ ಟು ದ ಸೋಷಿಯಲ್ ವೆಲ್ಫೇರ್ ಮೋಟಿವ್ ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ ಆರ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ದ ಮೋಟಿವ್ ಇಸ್ ಸೋಷಿಯಲ್ ವೆಲ್ಫೇರ್ ಮೋಟಿವ್ ಆಫ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತಂದ್ರೆ ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಒಳಗ ಸರಕು ಮತ್ತು ಸೇವೆಗಳ ಉತ್ಪಾದನೆಯು ಸಾಮಾಜಿಕ ಹಿತರಕ್ಷಣೆಗಳನ್ನ ಕಾಪಾಡುವಂತಹ ಸರಕು ಸೇವೆಗಳನ್ನು ಉತ್ಪಾದಿಸುತ್ತದೆ ಅಂತಂದ್ರೆ ಇವುಗಳ ಉತ್ಪಾದನೆಯ ಪ್ರಮುಖ ಉದ್ದೇಶ ಏನಾಗಿರ್ತೈತಿ ಸಾಮಾಜಿಕ ಹಿತರಕ್ಷಣೆಯನ್ನ ಕಾಪಾಡುವುದು ಏನಾಗಿರ್ತೈತಿ ಸಾಮಾಜಿಕ ಹಿತರಕ್ಷಣೆಯನ್ನ ಕಾಪಾಡುವಂತಹ ಸರಕು ಸೇವೆಗಳನ್ನ ಉತ್ಪಾದಿಸುತ್ತೈತಿ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೋಷಿಯಲ್ ವೆಲ್ಫೇರ್ ಮೋಟಿವ್ಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸ್ ಆರ್ ಲೋ ಅಂತಂದ್ರೆ ಯಾವಾಗ ಸಾಮಾಜಿಕ ಹಿತರಕ್ಷಣೆಯನ್ನ ಕಾಪಾಡುವುದರ ಮಹತ್ವ ಉದ್ದೇಶ ಆಗಿದ್ದಲ್ಲ ಅವಾಗ ಸರಕು ಮತ್ತು ಸೇವೆಗಳ ಬೆಲೆ ಏನಿರ್ತಾವ ಕಡಿಮೆ ಇರ್ತಾವ ಅಥವಾ ಕಡಿಮೆ ಮಟ್ಟದ ಅಥವಾ ಕಡಿಮೆ ಬೆಲೆಯ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಹೇಳೋಣ ನೆಕ್ಸ್ಟ್ ಬನ್ನಿ
when they occur in the production condition, the central planned economies are producing the low level of goods. We are observing the low level of competition. And we can't observe the any competition level of goods and services in the economic activity. ಅಂತಂದ್ರೆ ಯಾವಾಗ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ನೋಡ್ತೇವಲ್ಲ, ಸಾಮಾಜಿಕ ಹಿತರಕ್ಷಣೆಯನ್ನ ಕಾಪಾಡುವ ಸಲುವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದರಿಂದ ಇಲ್ಲಿ ಸ್ಪರ್ಧೆಯ ಪ್ರಮಾಣ ಏನಾಗಿರ್ತೈತಿ, ಕಡಿಮೆ ಇರುತ್ತೆ. ಅಂತಂದ್ರೆ ವಿವಿಧ ದೇಶಗಳ ಅಥವಾ ವಿವಿಧ ಮಾರುಕಟ್ಟೆಗಳಿಗೆ ಹೋಲಿಸಿದಾಗ ಒಂದು ಸರಕು ಮತ್ತು ಸೇವೆಗಳ ಸ್ಪರ್ಧೆ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ ಅಂತ ಕಾರಣ. ಸೊ ಡೆಫಿನಿಷನ್ ಗೆ ಒಂದು ಮಾರ್ಕ್ಸ್ ಕೊಡ್ತಾನ, ಇಲ್ಲಿ 5 ಪಾಯಿಂಟ್ಸ್ ಅನ್ನು ಬರೆದ್ರಿ ಅಂತಂದ್ರೆ ನಿಮಗೆ 3 ಮಾರ್ಕ್ಸ್, ಅಂದ್ರೆ ಟೋಟಲ್ ಆಗಿ 4 ಮಾರ್ಕ್ಸ್ ಬರ್ತದ. ಗೊತ್ತಾಯ್ತಲ್ಲ, ಇವು ಏನು ಇಲ್ಲ, ಡೆಫಿನಿಷನ್ ಅನ್ನ ಬರೀರಿ. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಆಪರೇಟೆಡ್ ಮೀನ್ಸ್ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಓನ್ಡ್ ಆಪರೇಟೆಡ್ ಬೈ ದ ಗೌರ್ಮೆಂಟ್ ಸೆಕ್ಟರ್. ದಟ್ ಟೈಪ್ ಆಫ್ ಎಕನಾಮಿ ವಿ ಆರ್ ಕಾಲ್ಡ್ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, that type of decisions are taken by the government sector. And when we are observing the production condition, the production conditions are taken by the central authority. And when we are observing the central plan economy, the production system mainly motive in the social welfare motives. And when we are observing the next point, the central plan economy, the producing the goods and services are very low priced goods or a low level of priced goods are produced in the central plan economy. And when we are observing the competition level in the central plan economy, very low level of competition. ಅಂತಂದ್ರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತ ಪ್ರಮುಖ ನಿರ್ಧಾರಗಳನ್ನಾಗಿರ್ಬೋದು, ನಿರ್ಣಯಗಳನ್ನಾಗಿರ್ಬೋದು, ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತಹ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸರ್ಕಾರವೇ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನು ಕರಿತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕರಿತೀವಿ ಅಂತ ಕರ್ತೀವಿ. ಇಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತಹ ನಿರ್ಣಯಗಳನ್ನು ಯಾರು ತೆಗೆದುಕೊಳ್ಳುತ್ತಾರ, ಸರ್ಕಾರವೇ ತೆಗೆದುಕೊಳ್ತಾ ಇರ್ತೈತಿ. ಇನ್ನ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ಕೇಂದ್ರೀಯ ಪದಾಧಿಕಾರಿಗಳೇ ಅಥವಾ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ತಾ ಇರ್ತೈತಿ ಅಂತ ಕರ್ತೀವಿ. ಇನ್ನ ಇಲ್ಲಿ ಸಮಾಜದ ಹಿತರಕ್ಷಣೆಯನ್ನು ಕಾಪಾಡುವಂತಹ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ನೋಡಲಾಗ್ತೈತಿ ಅಂತ ಹೇಳ್ತೀವಿ. ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗುವಂತಹ ಸರಕುಗಳ ಬೆಲೆಗಳು ಏನಾಗಿರ್ತಾವ, ಕಡಿಮೆ ಇರ್ತಾವ ಅಂತ ಹೇಳ್ತೀವಿ. ಇನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಸ್ಪರ್ಧೆಯ ಭಾವನೆಯನ್ನು ನೋಡಿದಾಗ ಕಡಿಮೆ ಪ್ರಮಾಣದ ಸ್ಪರ್ಧೆಯನ್ನ ಕಾಣ್ತೀವಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನಿದೆ ನಿಮಗೆ ಸೆಂಟ್ರಲ್ ಪ್ಲಾನ್ ಎಕಾನಮಿ ಅಂತ ಐತಿ. ಇನ್ನು ಮುಂದಿನ ಕ್ಲಾಸ್ ಒಳಗೆ ಮಾರುಕಟ್ಟೆ